ಹಾಯ್ ರೀನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ನನ್ನ ಕೇಳಿದ್ರೆ ನನ್ನ ಪಾಲಿಗೆ ನನ್ನ ಒಪಿನಿಯನ್ ಪ್ರಕಾರ ಕಷ್ಟದಲ್ಲಿ ಕೈ ಹಿಡಿದವರು ದೇ ಆರ್ ಈಕ್ವೆಲ್ ಟು ಗಾಡ್ ಈಕ್ವೆಲ್ ಟು ಗಾಡ್ ಅಲ್ಲ ದೇವ್ರ ಸಮಾನೇ ದೇವ್ರು ಯಾವುದೋ ಒಂದು ಉತ್ತರ ಒಂದು ಸಹಾಯ ಮಾಡ್ತಾನೆ ಅಂತ ಹೇಳ್ತಾರಲ್ಲ ಮೇ ಬಿ ಯೋಗೇಶು ಜನಸ್ನೇಹಿ ಆಶ್ರಮದ ಯೋಗೇಶ್ ಬಂದು ವಿಜಯಲಕ್ಷ್ಮಿ ಅವ್ರಿಗೆ ತನ್ನ ಸ್ವಂತ ಅಕ್ಕನಗಿಂತ ಹೆಚ್ಚಾಗಿ ಟ್ರೀಟ್ ಮಾಡಿ ಸೊಂಡೆಕೊಪ್ಪ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮುಗಿಸೋವರೆಗೂ ಅವ್ರ ಜೊತೇಲಿದ್ದು ಆಶ್ರಮದಲ್ಲಿ ಇಟ್ಕೊಂಡ್ರಂತೆ ಅವ್ರಿಗೇನೋ ಆಶ್ರಮದಲ್ಲಿ ಆಗಿಲ್ಲ ಓಟ್ಲು ಮಾಡಿರ್ಸಿದ್ದೀನಿ ಇಷ್ಟೆಲ್ಲ ಹೇಳಿದ್ರು ಇಷ್ಟೆಲ್ಲ ಮಾಡಿದವ್ರ ಬಗ್ಗೆ ಹೆಂಗಾದರೂ ಈ ಥರ ಮಾತಾಡ್ತಾರೋ ನಿಜವೂ ನನ್ನ ನನಗೆ ನೀ ಯೋಗೇಶ್ ಅವ್ರ ಪರವಾಗಿ ಮಾತಾಡ್ಬೇಕಾ ಅಥವಾ ವಿಜಯಲಕ್ಷ್ಮಿಯವ್ರ ಪರವಾಗಿ ಮಾತಾಡಬೇಕಾ ಯಾರಿಗೆ ವಿರುದ್ಧವಾಗಿ ಮಾತಾಡಬೇಕು ಇಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ ನನ್ನಷ್ಟು ದಯವಿಟ್ಟು ಕಮೆಂಟ್ ಮಾಡಿ ನಾನು ಯಾರಿಗೂ ಇಲ್ಲಿ ಹೊಗಳಕ್ಕೂ ಬರಲ್ಲ ಭಯಕ್ಕೂ ಬರಲ್ಲ ಬಟ್ ಹೊಗಳಿದ್ರೆ ಸ್ವಲ್ಪ ನಮ್ಮ ಯೋಗೇಶ್ ಅವ್ರನ್ನ ಹೊಗಳ್ಬೋದು ಯಾಕೆ ಅಂತ ಒಂದು ಹೇಳ್ತೀನಿ ಆತ ಏನೇ ಆಗಿರ್ಬೋದು ಇವ್ರಿಗೆ ಇವ್ರು ಹೇಳ್ತಿದ್ದಾರೆ ನಾನು ಮೋಸ ಮಾಡಿದ್ರು ದುಡ್ಡುಗೋಸ್ಕರ ಬಂದರು ನನ್ನ ಹತ್ರಕ್ಕೆ ದುಡ್ಡುಗೋಸ್ಕರ ನನ್ನನ್ನು ಹರಸ್ ಮಾಡಿದ್ರು ಆಮೇಲೆ ಯೋಗೇಶ್ ಕಡೆಯವರು ನಾನು ಹಿಂಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ವಿಜಯಲಕ್ಷ್ಮೀ ಏನೋ ಹೊಸ ವಿಡಿಯೋ ಬಿಟ್ಟಿದ್ದಾರಪ್ಪ ನಿಜವಾಗ್ ನನಗೆ ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಬಟ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ಅವ್ರ ತಾಯಿ ತೀರ್ಕೊಂಡ್ರು ಅಂತ ಒಂದು ವಿಡಿಯೋ ಮಾಡಿದ್ದೆ ಯಾವುದು ಗೊತ್ತಾ ವಿಜಯಲಕ್ಷ್ಮಿ ಅಸಹಾಯಕತೆ ಅಂತ ಒಂದು ವಿಡಿಯೋ ಮಾಡಿದ್ದೆ ತುಂಬ ನೋವಾಗಿತ್ತು ಯಾಕೆ ಅಂತಂದರೆ ಆ ಮೂಮೆಂಟು ತಾಯಿನ ಕಳ್ಕೊಂಡು ಒಂದು ಹುಡುಗಿ ಇಷ್ಟೊಂದು ಕಷ್ಟದಲ್ಲಿರುವಾಗ ಇಷ್ಟೊಂದು ಒದ್ದಾಡ್ತಾ ಇರುವಂಥ ಟೈಮಲ್ಲಿ ಅಫ್ಕೋರ್ಸ್ ನಾನು ನನಗೇನು ಗೊತ್ತಿತ್ತು ನಾನು ಅದನ್ನು ಮಾತಾಡಿದೆ ಬಟ್ ಈಗ ಈ ವಿಡಿಯೋ ನೋಡಿದಾಗ ನನಗೆ ಬೇಜಾರಾಯಿತು ಏನು ಗುರು ಕಮೆಂಟ್ ನೋಡಿದೆ ಅದ್ರ ಕೆಳಗಡೆ ಅಪ್ಪ ಏನೇನು ಹಾಕಿದ್ರು ಅಂದರೆ ಏನೇನೋ ಅದಕ್ಕೆ ಇವ್ರಿಗೆ ಯಾರು ಹೆಲ್ಪ್ ಮಾಡೋಲ್ಲ ಅದಕ್ಕೆ ಹಂಗೆ ಹಿಂಗೆ ಆಮೇಲೆ ಈ ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಪ್ ಮಾಡಿದವ್ರಿಗೆ ಈ ಥರ ಎಲ್ಲ ಮಾತಾಡೋ ಸರಿ ನೀವು ಹಂಗೆ ಹೇಗೆ ಅಂತೆಲ್ಲ ಮಾತಾಡಿದರು ಬಟ್ ಯಾಕೆ ವಿಜಯಲಕ್ಷ್ಮಿಯವರು ಮತ್ತು ಈ ಥರ ಮಾತಾಡ್ತಾ ಯೋಗೇಶ್ ಅವರಿಗೆ ಗೊತ್ತಿಲ್ಲ ನನಗೆ ಸಹಾಯ ಮಾಡಿದವ್ರಿಗೆ ನಿಜವಾಗಿಯೂ ಹೇಳ್ತೀನಿ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರಿ ಮರಿಬೇಡಿ ಅಂದರೆ ನೀವೇನೋ ಸಣ್ಣ ಸಣ್ಣ ಪುಟ್ಟ ಕಷ್ಟ ಅಂದಾಗ ಅಥವಾ ಫಿನಾನ್ಷಿಯಲಿ ಇರಬೇಕು ಅಂದಾಗ ಇನ್ನೇನೋ ಆದಾಗ ಬಂದ್ಬಿಟ್ಟು ಯಾರೋ ಒಂದು ಒಂಚೂರು ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತಾರೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಸರಿ ತೊಗೊಳಮ್ಮ ಇಟ್ಕೊಳ್ಳೋಮ್ಮ ಅಂತ ಹೋಗ್ಬಿಡ್ತಾರೆ ಈ ಥರ ಮಾಡಿದವ್ರಿಗೆ ಎಷ್ಟೊಂದು ಬೆಲೆ ಕೊಡ್ತಾರೆ ಆದರೆ ನಿಮ್ಮ ತಾಯಿಯ ಪಾರ್ಥಿವ ಶರೀರವನ್ನು ಯಾಕೆಂದರೆ ಈ ಕೋವಿಡ್ ಟೈಮಿಲ್ಲ ಇಷ್ಟು ಕಷ್ಟದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ತಾಯಿಯ ಶವ ಸಂಸ್ಕಾರದ ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡು ಹುಡುಗ ಇಷ್ಟೆಲ್ಲ ಮಾಡಿರೋದ್ರ ಮೇಲೆ ಇಷ್ಟೆಲ್ಲ ಅಪವಾದಗಳನ್ನು ಹೊರಿಸ್ತೀರಾ ನೀವು ಅಂತಂದರೆ ಮೇಡಮ್ ಇದು ನಿಮಗೆ ಸರಿ ಇದೆಯಾ ನಿಮಗೆ ಸರಿ ಇದೆಯಾ ನಾನು ಒಂದು ಕೇಳ್ತೀನಿ ಪ್ರತಿಯೊಂದಕ್ಕೂ ಅವ್ರ ಒಂದು ಸರಿ ಲೈವಿಗೆ ಬರ್ತಾರೆ ಇವರೊಂದ್ಸರಿ ಲೈವ್ಗೆ ಬರ್ತಾರೆ ಅವರೊಂದು ವಿಡಿಯೋ ಮಾಡಾಕ್ತಾರೆ ಇವರೊಂದು ವಿಡಿಯೋ ಮಾಡಾಕ್ತಾರೆ ನೋಡ್ತಾನೆ ಇದ್ದೀವಿ ಬಟ್ ಇದೆಯಲ್ಲ ಅದು ಈಗ ನೀವು ಮಾಡಿದಿರಲ್ಲ ವೀಡಿಯೋ ಅದು ನಿಜವಾಗಿಯೂ ಪರ್ಸ್ನಲಿ ನನಗೆ ತುಂಬಾ ಬೇಜಾರಾಯಿತು ಯಾಕೆ ಈ ಥರ ಮಾಡ್ತೀರ ನೀವು ಈ ಥರ ಹೇಳ್ತೀರಾ ನೀವು ಅಂತ ನನಗೆ ಸೀರಿಯಸ್ಲಿ ಅರ್ಥ ಆಗ್ತಾಯಿಲ್ಲ ಕೊನೆಗೆ ಫಿಲಮ್ ಚೇಂಬರ್ ಮೇಲೂ ನೀವು ಹೇಳ್ತಾ ಇದ್ದೀರಾ ಫಿಲಮ್ ಚೇಂಬರಲ್ಲಿ ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಸಮಥಿಂಗ್ ನಾನು ಫಿಲಮ್ ಚೇಂಬರ್ಗೆ ಫೋನ್ ಮಾಡಿದೆ ನಾನು ಯೋಗೇಶ್ ಅವ್ರಿಗೆ ಫೋನೇ ಮಾಡಿಲ್ಲ ನಾನು ಹೇಳೇ ಇಲ್ಲ ಅವ್ರಿಗೆ ಅಂತೇನೋ ಹೇಳ್ತಾಯಿದ್ದೀರ ಮೇಡಮ್ ಒಂದು ಒಂದು ಹೇಳ್ತೀನಿ ಯಾವತ್ತೂ ಅಷ್ಟೇ ಯಾರಾದರೂ ಈಗ ಸಹಾಯ ಮಾಡ್ತೀನಿ ನಾನು ಅಂತ ಮುಂದೆ ಬಂದರೆ ನಾನಿವಾಗ ಸಹಾಯ ಮಾಡ್ತೀನಿ ಅದು ನೆಕ್ಸ್ಟು ನನಗೆ ಏನಾದರೂ ನೆಗೆಟಿವಿಟಿ ಆಗಬಹುದಾ ಅನ್ನೋ ಭಯದಿಂದ ಎಷ್ಟೋ ಜನ ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ ಸೊ ಇದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ ಆ ಥರ ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ ಅಂಥದ್ರಲ್ಲಿ ಮಾಡಿದವ್ರ ಬಗ್ಗೆ ನೀವು ನನಗೆ ಅರಾಜ್ ಮಾಡೋರು ದುಡ್ಡುಗೋಸ್ಕರ ಬಂದ ಹುಡುಗ ಅಂತೆಲ್ಲ ಹೇಳ್ತಿದ್ದೀರ ಅಂತಂದರೆ ಇದು ಯಾವ ರೀತಿಯ ನ್ಯಾಯ ಅವ್ರನ್ನ ನಂಬಬೇಕಾ ಇವ್ರನ್ನ ನಂಬಬೇಕಾ ಅಥವಾ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ ಸೊ ಐ ತಿಂಕ್ ಈಗ ಕೊನೆಯದಾಗಿ ವಿಜಯಲಕ್ಷ್ಮಿ ಅವ್ರು ಹೇಳ್ತಿರೋದೇನು ಗೊತ್ತಾ ನನಗೆ ಮೂರು ಲಕ್ಷ ದುಡ್ಡು ಬಂದೇ ಇಲ್ಲ ಮೂರು ಲಕ್ಷ ದುಡ್ಡು ಬಂದೇ ಇಲ್ಲ ನನಗೆ ಅವರು ದುಡ್ಡುಗೋಸ್ಕರನೇ ನನ್ನ ಹತ್ರ ಬಂದರು ಅಂತ ಹೇಳ್ತಿದ್ದಾರೆ ಆಮೇಲೆ ಮೂರು ಲಕ್ಷ ದುಡ್ಡು ಕೊಡೋಂಗಿದ್ದು ಅವತ್ತೇ ಕೊಡ್ಬೋದಾಗಿತ್ತು ಇನ್ನೂ ನನಗೆ ಕೊಟ್ಟಿಲ್ಲ ಆಮೇಲೆ ನನಗೆ ಬೇಡ ಮೂರು ಲಕ್ಷ ದುಡ್ಡು ಅದು ಆ ಮೂರು ಲಕ್ಷ ದುಡ್ಡು ನನಗೆ ಬೇಡ ನಾನು ಅವರೇ ಇಟ್ಕೊಳ್ಳಿ ಅಥವಾ ನಾನು ವಾಣಿಜ್ಯ ಮಂಡಳಿ ಕೊಟ್ಬಿಡ್ತೀನಿ ನಾನು ವಿಘ್ನೇಶ್ ಅನ್ನೋ ಒಂದು ಅಕೌಂಟ್ ನಂಬರ್ ಕೊಟ್ಟಿದ್ದೆ ಅವರು ನನ್ನ ತಮ್ಮ ಸೊ ಅವ್ರ ಅಕೌಂಟ್ಗೆ ಏನು ಬಂದಿತ್ತು ಅದನ್ನು ಮಾತ್ರ ನಾನು ಬಳಸ್ಕೊತೀನಿ ಮತ್ತೆ ನಾನು ಏನು ಹೇಳಿದ್ರಪ್ಪ ಕರ್ನಾಟಕ ಬಿಟ್ಟು ಹೋಗ್ತೀನಿ ಯಾಕೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದೀನಿ ತಮಿಳ್ನಾಡಿಂದ ಬರಬೇಕಾದ್ರೆ ತಮಿಳ್ನಾಡು ನನ್ನ ತಮಿಳ್ನಾಡು ಅವ್ರಿಗೆ ತಮಿಳ್ನಾಡಿಗೆನೋ ನನಗೆ ಇಷ್ಟನೇ ಇಲ್ಲ ತಮಿಳ್ನಾಡು ನನ್ನ ಅದೇ ಬೇಡ ನನ್ನ ಕರ್ನಾಟಕವೇ ಬೇಕು ಅಂತ ಬಂದಿರಿ ಈಗ ಇಲ್ಲಿ ಈ ಥರ ಹೇಳ್ಬಿಟ್ಟಿಗೆ ಮತ್ತೆ ತಮಿಳ್ನಾಡುಗೆ ಇದ್ದೀರಾ ಇದು ಯಾವ ಥರ ಅಂತ ನಿಜವಾಗ್ ನಮ್ಗೆ ಅರ್ಥ ಆಗ್ತಾಯಿಲ್ಲ ಒಂದು ನೀವಿಷ್ಟು ಕಷ್ಟದಕ್ಕೆ ಬಂದಾಗ ನೀವು ಇಷ್ಟೊಂದು ಪ್ರಾಬ್ಲಮ್ ಅಂತ ಬಂದಾಗ ಜನಗಳು ನಿಮಗೆ ಸ್ಪಂದಿಸಿದ್ರು ಜನಗಳು ನಿಮಗೆ ಸಹಾಯ ಮಾಡಿದ್ರು ನನ್ನ ಸ್ನೇಹಿತನ ಒಂದು ಚಾನಲ್ ಇದೆ ಚಂದು ಅಂತ ಅವ್ರ ಹೆಸರು ಅವರು ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿಕೊಂಡು ಮತ್ತು ನನ್ನ ವೀಡಿಯೋನೂ ನೋಡಿಕೊಂಡು ಎಷ್ಟೋ ಜನ ನನಗೂ ಮತ್ತು ಚಂದನ್ಗೂ ಇನ್ಸ್ಟಾಗ್ರಾಮ್ ಸ್ಕ್ರೀನ್ಶಾಟ್ ಕಳಿಸ್ತಾರೆ ಏನು ಸ್ಕ್ರೀನ್ ಅಂತಂದರೆ ಪಾಪ ಅವರು ಕಷ್ಟದಲ್ಲಿದ್ದಾರೆ ನಮ್ಮ ಕೈಲಾಗುವಂಥ ಹೆಲ್ಪ್ ನಾವು ಮಾಡೋಣ ನಾವು ಅಂದ್ಬಿಟ್ಟು ತಮ್ಮ ಕೈಲಾದಂಥ ದುಡ್ಡು ಒಂದು ಐವತ್ತು ನೂರು ಐನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎಲ್ಲ ಸ್ಕ್ರೀನ್ಶಾಟ್ ಬಂದಿದೆ ನಮಗೆ ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಎಷ್ಟೋ ಜನ ಇವತ್ತು ಸ್ಪಂದಿಸಿದ್ದಾರೆ ಎಷ್ಟೋ ಜನ ನಿಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಇಂಥ ಟೈಮಲ್ಲಿ ನೀವು ಯಾರೋ ಹಿಂಗಂದರು ಹಿಂಗೆ ಮಾಡಿದ್ರು ಆಮೇಲೆ ಹಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಯೋಗೇಶ್ ಬಂದು ದುಡ್ಡುಗೋಸ್ಕರನೇ ಬಂದಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ಮೇಡಮ್ ಇದು ಸರಿನಾ ಇದು ಇದು ನಿಮಗೆ ಸಮಂಜಸವಾಗಿದೆಯೇ ಇದು ನಿಮಗೇ ಕರೆಕ್ಟಾಗಿದೆಯಾ ಇದು ಇದು ಈಗ ಈಗ ಎಕ್ಸಾಂಪಲ್ ಈಗ ಈಗ ಹಿಂಗೆ ಮಾಡಿದ್ರಿ ಈಗ ನೀವು ಈ ಥರ ಇದ್ದೀರಾ ಈಗ ನೆಕ್ಸ್ಟ್ ಇನ್ನೊಂದು ಯಾರೋ ಒಂದು ಹೆಣ್ಮಗಳು ಅಥವಾ ಇನ್ನೊಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಅಥವಾ ಏನೇ ಆಗಿರಲಿ ಒಂದು ಕಷ್ಟ ಅಂತ ಬಂದಾಗ ಯಾರಾದರೂ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಾರಾ ಈ ಥರ ಎಲ್ಲ ನಡ್ಕೊಂಡ್ರೆ ನೀವು ಅದರಲ್ಲೂ ಯೋಗೇಶ್ಗೆ ಹೇಳಿದ್ರಲ್ಲ ನೀವು ಅದು ಏನು ನನಗೆ ನನಗೆ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅಂತ ನಿಜ ನನಗೆ ಗೊತ್ತಾಗ್ತಾ ಇಲ್ಲ ಅದು ಏನು ವಿಷಯ ಅಂತರೂ ನನಗೆ ಕ್ಲಿಯರಾಗಿ ತಿಳ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ ಯಾಕೆಂತಂದರೆ ಸಹಾಯ ಮಾಡಿದವ್ರನ್ನ ನೀವು ಈ ಥರ ಹೇಳ್ಬೋದಾ ನನಗೆ ನಿಜವಾಗ್ಲು ಒಂಥರ ಮೈಂಡ್ ಒಂಥರ ಡುಮ್ ಅಂತಿದೆ ಇವಾಗ ಯಾವ ವಿಡಿಯೋ ನೋಡ್ಬಿಟ್ಟು ನನಗೆ ಹರಾಸ್ ಮಾಡಿದ್ರು ಅಂತ ಹೇಳ್ತಿರಲ್ಲ ಮೇಡಮ್ ಎಷ್ಟರ ಮಟ್ಟಕ್ಕೆ ಸರಿ ಏನಕ್ಕೆ ನಿಮ್ಮ ನಿಮ್ಮ ನಿಮ್ಮನ್ನು ಹರಾಸ್ ಮಾಡಿದ್ರ ಪಾಪ ಅವನು ಇಟ್ಕೊಂಡು ನಿಮ್ಮನ್ನು ಸಮಾಧಾನ ಪಡಿಸಿ ನಿಮ್ಮ ತಾಯಿ ಪಾರ್ಥಿವ ಶರೀರದ ಮುಂದೆ ಸಮಾಧಾನ ಮಾಡಿ ಸಂಸ್ ಅಂತ್ಯ ಸಂಸ್ಕಾರ ಮಾಡೋವರೆಗೂ ನಿಮಗೆಲ್ಲ ಚೆನ್ನಾಗಿತ್ತಾ ಹೇಳಿ ಮೇಡಮ್ ಹೆಂಗೆ ಮೇಡಮ್ ಇದು ಇದು ಹಾಂ ಪಾಪ ಗೊತ್ತಿಲ್ಲಪ್ಪ ಇದಕ್ಕೆ ಏನು ಹೇಳಬೇಕು ಜನಗಳು ಇದಕ್ಕೆ ಈ ವಿಡಿಯೋ ಏನು ಕಮೆಂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಏನೇನು ಅಂತಾರೋ ಅದು ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಕಮೆಂಟ್ನ ಆನೆಸ್ಟಾಗಿ ಒಪಿನಿಯನ್ ಆಗಿ ಆನೆಸ್ಟ್ ಒಪಿನಿಯನ್ನ ತಿಳಿಸಿ ಇದರಲ್ಲಿ ಭಾಗಿಯಾದಂತಹ ಇದರಲ್ಲಿ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಸಿನಿಮಾ ಫಿಲಮ್ ಚೇಂಬರ್ ಅಧ್ಯಕ್ಷರು ಭಾಮ ಹರೀಶ್ ಅವರು ಕೂಡ ಮುಂದೆ ನಿಂತು ತಮ್ಮ ತಮ್ಮ ನನ್ನ ತಮ್ಮ ಕೈಲಾಗೋದು ಏನಾಗುತ್ತೋ ಅದನ್ನು ನಡೆಸ್ಕೊಟ್ರು ಆಮೇಲೆ ವಾಣಿಜ್ಯ ಮಂಡಳಿ ಕಡೆಯಿಂದ ಏನು ಸಹಾಯ ಬೇಕು ಎಲ್ಲ ಮಾಡಿದ್ರು ಆಮೇಲೆ ರೀಸೆಂಟಾಗಿ ಹೇಳಿದ್ರಪ್ಪ ವಿಜಯಲಕ್ಷ್ಮಿ ಅವ್ರು ಹೇಳಿದ್ರು ಯಶವ್ರು ಬಂದರು ಪುನೀತ್ ಅವರು ಬಂದರು ಶಿವರಾಜ್ ಕುಮಾರ್ ಅವರು ಬಂದರು ಕಾಲ್ ಮಾಡಿದ್ರು ಮಾತಾಡಿದ್ರು ಎಲ್ಲ ಸರಿ ಆಮೇಲೆ ನಾನು ನನ್ನ ಒಂದು ಫ್ಯಾಮಿಲಿ ಕೊಟ್ಟೋಗಿದ್ದಾರೆ ಅಂತ ಹೇಳಿದ್ರಿ ಇನ್ಮೇಲೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ರಿ ಸಿನಿಮಾ ಚೇಂಬರಲ್ಲಿ ಕೂತ್ಕೊಂಡು ಅಷ್ಟು ಬೇಗ ಹೆಂಗೆ ಈ ಥರ ಹೇಳ್ತಾಯಿದ್ದೀರ ನೀವು ನಾನ್ ಪ್ರೆಡಿಕ್ಟಬಲ್ ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ಬೋದು ಸೊ ಐ ಥಿಂಕ್ ಇದು ನಿಮಗೆ ಎಷ್ಟರ ಮಟ್ಟಕ್ಕೆ ಸರಿಯೋ ತಪ್ಪೋ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಸುತ್ತಮುತ್ತ ಕೂತ್ಕೊಂಡಿದ್ರಲ್ಲ ಫಿಲ್ಮ್ ಚೇಂಬ್ರಲ್ಲಿ ಸುತ್ತಮುತ್ತ ನಿಮ್ಮ ಹಿಂದೆ ಕೂತ್ಕೊಂಡಿದ್ರಲ್ಲ ನಿಮಗೋಸ್ಕರ ಬಂದು ಒಂದಷ್ಟೊತ್ತು ಟೈಮ್ನ ಕೊಟ್ಟು ಇವ್ರಿಗೇನಾದರೂ ಒಂದು ಒಂದು ಸಮಾಧಾನ ಮಾಡೋಣ ಒಂದು ದಾರಿ ಮಾಡೋಣ ಒಂದು ವ್ಯವಸ್ಥೆ ಮಾಡಿಕೊಡೋಣ ಆಮೇಲೆ ಆ್ಯಕ್ಟಿಂಗ್ ಚಾನ್ಸ್ ಕೂಡ ಕೊಡ್ತೀವಿ ಅಂತಲೂ ಹೇಳಿದ್ರು ನಿಮ್ಗೆ ಆ್ಯಕ್ಟ್ ಮಾಡ್ತೀರ ಅಂತಲೂ ಕೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ರಿ ನೀವು ಇನ್ಮೇಲೆ ಯಾರೋ ಇಂಡಸ್ಟ್ರಿಲಿ ಯಾವುದೋ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತೀರ ಅಂತ ನಾವು ಅಂದ್ಕೊಂಡಿದ್ವಿ ಮತ್ತೆ ಅಷ್ಟು ಬೇಗ ಪಾಪ ಯೋಗೇಶ್ಗೆ ಬೈದ್ಬಿಟ್ಟು ಮತ್ತೆ ನೀವು ಕರ್ನಾಟಕ ಬಿಟ್ಟು ಹೋಗ್ತೀನಿ ನಾನು ಯಾರ ಕಡೆನೂ ಕಾಣದೆ ಹೊರಟು ಹೋಗ್ತೀನಿ ಅಂತ ಹೇಳ್ತಿರಲ್ಲ ಗೊತ್ತಾಗ್ತಿಲ್ಲ ಏನು ಅಂತ ನಿಜವಾಗ್ಲೂ ಒಂಥರ ಕನ್ಫ್ಯೂಸ್ ಆಗ್ತಿದೆ ಇದು ನಿಜವಾಗ್ಲೂ ಹಿಂಗೂ ನಡೆಯುತ್ತಾ ಅಂತ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ಅನಿಸುತ್ತೆ ಜನಗಳು ಏನಾದರೂ ಒಂಥರ ಈ ಥರ ಈ ಥರ ಸಹಾಯ ಮಾಡಿ ಈ ಥರ ದುಡ್ಡು ಹಾಕಿ ಈ ಥರ ಅಮೌಂಟ್ ಕೊಡಿ ಗೂಗಲ್ ಪೇ ನಂಬರ್ ಫೋನ್ ಪೇ ನಂಬರ್ ಕೊಡ್ತೀವಿ ಹಿಂಗೆ ಹೆಲ್ಪ್ ಮಾಡಿ ಅಂತಂದರೆ ಒಂದಷ್ಟು ಕಮೆಂಟ್ ಆಗ್ತಾರೆ ಎಷ್ಟು ಮಟ್ಟಿಗೆ ನಿಜ ನಿನಗೆಷ್ಟು ಬಂತು ನೀನು ಎಷ್ಟು ತಗೊಂಡೆ ದುಡ್ಡನ್ನ ಅಂತ ಯಪ್ಪ ಸುಮ್ಮನೆ ಕಮೆಂಟ್ ಕಮೆಂಟ್ನಿಗೆ ಈ ಥರ ಇರೋದಕ್ಕೇ ಸೊ ನನಗೆ ತಿಳಿದಷ್ಟು ಮಾತ್ರ ಮಾತಾಡಿದ್ದೀನಿ ನಾನು ಏನೋ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ರಪ್ಪ ನಿಮ್ಗೇನು ಅನಿಸೋ ದಯವಿಟ್ಟು ಕಮೆಂಟ್ ಮಾಡಿ ಏನಿದ್ರು ಥ್ಯಾಂಕ್ ಯು ಸೊ ಮಚ್ バイ。Bye.